ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತೊಂದು ಹವ್ಯಕ ಬ್ರಾಹ್ಮಣರ ಸ್ಪೆಷಲ್ ರೆಸಿಪಿ ಮಜ್ಜಿಗೆ ಹುಳಿನ ಹೇಗೆ ರುಚಿ ರುಚಿಯಾಗಿ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ಈ ರೀತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಿಡಿಯೋ ನೋಟಿಫಿಕೇಶನ್ ಬಂದ ಕೂಡಲೇ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹವ್ಯಕ ಬ್ರಾಹ್ಮಿನ್ ಸ್ಟೈಲ್ನ ರುಚಿ ರುಚಿಯಾದ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಮತ್ತೆ ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸೌತೆಕಾಯಿನ ತಗೊಂಡಿದ್ದೀನಿ. ನೀವು ಸೌತೆಕಾಯಿ ಬದಲು ಮಂಗಳೂರು ಸೌತೆಕಾಯಿ ತಗೋಬಹುದು, ಮತ್ತೆ ಸೋರೆಕಾಯಿ ತಗೋಬಹುದು, ಮತ್ತೆ ನವಿಲ್ಕೋಸ್ ಹಾಕ್ಬೋದು, ಮತ್ತೆ ಕುಂಬಳಕಾಯಿನೂ ಯೂಸ್ ಮಾಡಬಹುದು. ನೋಡಿ, ನಾನು ಇಲ್ಲಿ ಪಾತ್ರೆಗೆ ಒಂದು 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಹೆಚ್ಚಿರೋ ಸೌತೆಕಾಯಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಮೀಡಿಯಂ ಸೈಜ್ನ ಸೌತೆಕಾಯಿ ತಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ ಚಿಟಕಿ ಆಗುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ಒಂದ್ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹೋಳಿಗೆ ಉಪ್ಪು ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಮುಚ್ಚಿ ಒಂದು 1/2 ಗಂಟೆನೂ ಬೇಡ, ಇದು ಸೌತೆಕಾಯಿ ಆಗಿರೋದ್ರಿಂದ ಬೇಯೋದಕ್ಕೆ ತುಂಬಾನೇ ಬೇಗನೆ ಬೆಂದ್ಬಿಡತ್ತೆ. ಅಷ್ಟರೊಳಗಡೆ ನಾವು ಮಜ್ಜಿಗೆ ಹುಳಿಗೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಒಂದ್ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ತೆಂಗಿನ ತುರಿ ಸಾಕು. 1/4 ಕಪ್ಪಷ್ಟು ತೆಂಗಿನ ತುರಿ ಇದೆ ಫ್ರೆಂಡ್ಸ್. ಇದಕ್ಕೆ 1/2 ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. 1 ಚಮಚ ಧನಿಯಾ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 1 ಚಮಚ ಆಗೋಷ್ಟು ಕಡಲೆಬೇಳೆನ ನಾನು 1/2 ಗಂಟೆ ನೆನೆಸಿಟ್ಟು ಹಾಕ್ತಾ ಇದ್ದೀನಿ. ಇದು ಮಜ್ಜಿಗೆ ಹುಳಿ ಸ್ವಲ್ಪ ದಪ್ಪ ಬರಲಿ ಅನ್ನೋ ಕಾರಣಕ್ಕೆ ಹಾಕಬೇಕು. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇದು ಕಡಲೆಬೇಳೆನ ಸ್ವಲ್ಪ ಹಾಕೋದ್ರಿಂದ ದಪ್ಪನೂ ಬರುತ್ತೆ ಮತ್ತೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ಖಾರಕ್ಕೆ ಅಂತ ನಾನು 1/3 ಹಸಿಮೆಣಸಿನ ಹಾಕ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಇನ್ನು 2 ಹಸಿಮೆಣಸಿನ ಎಕ್ಸ್ಟ್ರಾ ಹಾಕೋಬಹುದು. ನೆಕ್ಸ್ಟ್ ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ ಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲ ರೆಡಿ ಆಗಿದೆ. ನೆಕ್ಸ್ಟ್ ಮುಚ್ಚಿರೋದನ್ನ ತೆಗಿತಾ ಇದ್ದೀನಿ. ನೋಡಿ, ಸೌತೆಕಾಯಿ ನೀಟಾಗಿ ಬೆಂದಿದೆ. ನೋಡಿ, ಕ್ಲೀನ್ ಆಗಿ ಬೆಂದಿದೆ. ಇದಕ್ಕೆ ಇವಾಗ ರುಬ್ಬಿರೋ ಮಸಾಲನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲ ಹಾಕಿ. ನೆಕ್ಸ್ಟ್ ಒಂದ್ ಸ್ವಲ್ಪ, 1/4 ಇಂದ 1/4 ಚಮಚದಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಮುಂಚೆನೆ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಬೇಡ ಇದಕ್ಕೆ. ನೆಕ್ಸ್ಟ್ ಕರಿಬೇವು ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಕುದಿ ಬರ್ತಾ ಇದೆ.
ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದ್ 5 ನಿಮಿಷ ಸಣ್ಣ ಉರಿಲಿ ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ತೆಗಿತಾ ಇದ್ದೀನಿ. ನೋಡಿ ಇವಾಗ ಆಗಿದೆ, ನಾನು ಸ್ಟವ್ ನ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ ಬಂದ್ಬಿಡೋಣ. ನೋಡಿ ಒಗ್ಗರಣೆ ಸೌಟಿಗೆ ಒಂದ್ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದ್ 1/4 ಚಮಚದಷ್ಟು ಜೀರಿಗೆ, ಮತ್ತೆ ಒಂದು ಒಣಮೆಣಸು, ಒಂದ್ ಚಿಟಿಕೆ ಇಂಗು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಆಗಿದೆ. ಇವಾಗ ಇದನ್ನ ಮಜ್ಜಿಗೆ ಗುಳಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ನಾನು ಇದಕ್ಕೆ ಒಂದ್ 4 ಚಮಚ ಮೊಸರು ಹಾಕ್ತಾ ಇದ್ದೀನಿ. ನೀವೆಲ್ಲ ನೋಡಿರ್ಬೋದು, ನಾನು ಇದಕ್ಕೆ ಮಜ್ಜಿಗೆ ಗುಳಿಗೆ ಹುಣಸೆ ಹಣ್ಣು ಹಾಕಿಲ್ಲ. ಯಾಕೆ ಅಂತಂದ್ರೆ ಮೊಸರು ಹಾಕೋದ್ರಿಂದ ಮೊಸರಲ್ಲಿ ಸ್ವಲ್ಪ ಹುಳಿ ಅಂಶ ಇರತ್ತೆ. ಅದಕ್ಕೋಸ್ಕರ ನಾವು ಮಜ್ಜಿಗೆ ಹುಳಿಗೆ ಹುಣಸೆ ಹಣ್ಣನ್ನ ಯೂಸ್ ಮಾಡಲ್ಲ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರನ್ನ ಹಾಕಿದ್ಮೇಲೆ ಇದನ್ನ ಬಿಸಿ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಬಿಸಿ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ ಈ ಮಜ್ಜಿಗೆನು ಸಹಿತ ಒಡೆದು ಹೋಗೋ ಚಾನ್ಸು ಇರತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ರುಚಿ ರುಚಿಯಾದ ಮಜ್ಜಿಗೆ ಹುಳಿನ ಹೇಗ್ ಮಾಡ್ಬೋದು ಅಂತ. ಇದು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ನು. ಮತ್ತೆ ಇದ್ರ ಜೊತೆ ಬಾಳಕದ ಮೆಣಸಿನ್ಕಾಯಿ ಅಂತ ಏನ್ ಹೇಳ್ತೀವಲ್ಲ, ಮಜ್ಜಿಗೆ ಮೆಣಸು ಅಂತ ಮಾಡಿರ್ತೀವಲ್ಲ, ಅದು ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಅನ್ನ, ಮಜ್ಜಿಗೆ ಹುಳಿ ಮತ್ತೆ ಬಾಳಕದ ಮೆಣಸಿನ್ಕಾಯಿ ತುಂಬಾನೇ ಘಮ ಘಮ ಅಂತ ಅರೋಮಾ ಬರ್ತಾ ಇದೆ. ಸಖತ್ ಟೇಸ್ಟಿ ಆಗಿರತ್ತೆ ಫ್ರೆಂಡ್ಸ್ ಈ ಮಜ್ಜಿಗೆ ಹುಳಿ. ನೀವು ಸಹ ಈ ವಿಡಿಯೋ ನೋಡಿ ಟ್ರೈ ಮಾಡಿ, ಮತ್ತೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ಮಜ್ಜಿಗೆ ಹುಳಿ ರೆಸಿಪಿನ ಮಾಡೋದು ಹೇಗೆ ಅನ್ನೋದ ವಿಡಿಯೋನ ಕಳಿಸಿ. ಅವರು ಸಹ ಈ ವಿಡಿಯೋದ ನೋಡ್ಬಿಟ್ಟು ಈ ರೀತಿ ಮಜ್ಜಿಗೆ ಹುಳಿ ರೆಸಿಪಿನ ಮಾಡ್ಲಿ, ಅವರಿಗೂ ಸಹ ಸಹಾಯ ಆಗತ್ತೆ. ಇದೇ ರೀತಿಯಾಗಿ ನಾನು ಇನ್ನು ಮುಂದೆ ಹೊಸ ಹೊಸ ಅಡಿಗೆ ರೆಸಿಪಿಗಳನ್ನ ವಿಡಿಯೋದಲ್ಲಿ ಹಾಕ್ತಿರ್ತೀನಿ ನನ್ನ ಚಾನೆಲ್ನಲ್ಲಿ. ನೀವು ನೋಡಿ ಸಪೋರ್ಟ್ ಮಾಡಿ, ಮತ್ತೆ ನೀವು ಲೈಕ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ನೀವು ನನ್ನ ವಿಡಿಯೋನ ಇಷ್ಟಪಡ್ತಿದ್ದೀರಾ ಅಂತ ಗೊತ್ತಾಗತ್ತೆ. ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.